ನೀವೇನೋ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ತಿದ್ರೆ, ಆದ್ರೆ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ಪಂಚರತ್ನ ಯಾತ್ರೆ ಮಾಡ್ತಿದ್ದಾರೆ, ಅಧಿಕಾರಕ್ಕೆ ಬರುವಂತಹ ಹುಮ್ಮಸ್ಸಿನಲ್ಲಿ ಅವರು ಹೊರಟಿದ್ದಾರೆ, ಎಲ್ಲ ಕಡೆ ಜೆಡಿಎಸ್ ಗೆ ಪೂರಕ ವಾತಾವರಣ ಇದೆ ಅನ್ನುವಂತ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ ಸರಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ನಾನು ಹೇಳಿದ್ನಲ್ಲ, ಈಗ ರಾಜ್ಯದ ಚಿತ್ರಣ ಬೇರೆ, ಕಡೂರ್ ಕ್ಷೇತ್ರದ ಚಿತ್ರಣ ಬೇರೆ. ನಾನು ಇಡೀ ರಾಜ್ಯದ ದೃಷ್ಟಿಯಿಂದ ಒಂದು ಜೆ ಡಿ ಎಸ್ ಪಕ್ಷಕ್ಕೆ ಒಳ್ಳೆಯದಾದರೆ ಅದಕ್ಕೆ ನಾವು ಮತ್ತೊಂದು ಜಾತ್ಯತೀತ ಪಕ್ಷ, ಕೋಮುವಾದಿ ಶಕ್ತಿಗಳನ್ನು ಮನಸ್ತು ಅಂಥೇಳಿ ಅದರೊಳಗಡೆನಲ್ಲಿ ಸಮಾಧಾನ ಪಟ್ಕೊಳ್ಳೋದ್ರೊಳಗಡೆ ನಾನು ಇರ್ತೀನಿ. ಆದರೆ ನನ್ನ ಕ್ಷೇತ್ರದ ಮಟ್ಟಿಗೆ ನಾನು ಮಾತ್ರ ಈ ತೀರ್ಮಾನನೇ ತಗೋಬೇಕಾಗಿದೆ. ಯಾಕೆ ಅಂತಂದರೆ ಅಲ್ಲಿ ಬಿಟ್ಟರೆ ಆ ಕೋಮುವಾದಿ ಶಕ್ತಿಗಳು ಸೋಲ್ಸೋಕ್ಕೆ ಬೇರೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಜನ ಹೇಗಾಗಿ ಹೋಗ್ಬಿಟ್ಟಿದಾರಪ್ಪ ನನ್ನ ಕ್ಷೇತ್ರದಲ್ಲಿ ಅಂದರೆ, ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅವರು ಇದು ಆಗಲೇಬೇಕಣ, ಇಲ್ಲದೆ ಹೋದರೆ ಕಷ್ಟಕರಣ ಕಷ್ಟಕರಣ. ನಾನು ಎಲ್ಲೋದರೂ ಕೂಡ ಇಲ್ಲಪ್ಪ ನಾವು ಈ ಪಕ್ಷದಲ್ಲಿ ಇದ್ದು ಕಟ್ಟಿ ಮಾಡಿ ತೋರಿಸೋಣ ಅಂತಂದರೆ ಅಣ್ಣ ನೀನು ಬೇಕಾದ್ರೆ ಇರು, ಆದರೆ ಕಷ್ಟಕರಣ. ಈ ಥರದ ಅಭಿಪ್ರಾಯ ಜನಾಭಿಪ್ರಾಯ ಆಗ್ಬಿಟ್ಟಿದೆ ನನಗೆ. ಈ ಕಡೆ ಆ ಜನಗಳ ಮಾತುಗಳಿಗೆ ವಿರುದ್ಧವಾಗಿ ಹೋಗುವಷ್ಟು ನಾನು ತೀರ್ಮಾನ ಮಾಡಿ ಧೈರ್ಯ ಮಾಡ್ತೀನಿ ಅನ್ನೋಕ್ಕೆ ನನಗೆ ಅಷ್ಟೊಂದು ನೆಲೆಗಟ್ಟು ಇಲ್ಲ. ನನ್ನ ಸಮುದಾಯದ ಬಲ ಇಲ್ಲ, ಒಂದು 300 ಜನ ಇದ್ದಾರೆ ನನ್ನ ಸಮುದಾಯದವರು, ಆ ಬಲ ಇಲ್ಲ ಅಥವಾ ಜಾತಿಯ ನೆಲೆಗಟ್ಟಿಲ್ಲ. ಆಮೇಲೆ ನಾವು ಈ ಇವತ್ತಿನ ಚುನಾವಣೆ ವ್ಯವಸ್ಥೆಯಲ್ಲಂತೂ ನಾವು ಖಂಡಿತ ನಗಣ್ಯರು, ಆ ಶಕ್ತಿವಂತರೂ ಅಲ್ಲ. ಹಾಗಾಗಿ ನನಗೆ 1000 ತಾಪತ್ರಯಗಳಿದೆ, ಆ ಕಾರಣಕ್ಕೆ ನಾನು ಅನಿವಾರ್ಯ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.